I won't buy my book. Who are the lowest rung of this paper? It's a woman. Yeah. If the foundation of a building begins to pull up, it is first the lowest paper. Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common and march in a cooperative way on that road which is bound to lead us to unity. ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ನಾನು ಡಾಕ್ಟರ್ ಹಸೀನಾ ಹೆಚ್ಗೆ, ಸಂಶೋಧನಾ ಮತ್ತು ಬೋಧನಾ ಸಹಾಯಕಿ, ಇತಿಹಾಸ ಮತ್ತು ಪ್ರಾರ್ಥನಾಶಾಸ್ತ್ರ ವಿಭಾಗ, ದೂರ ಶಿಕ್ಷಣ ನಿರ್ದೇಶನಾಲಯ ಕುವೆಂಪು ವಿಶ್ವವಿದ್ಯಾಲಯ, ಜ್ಞಾನ ಸಹ್ಯಾದ್ರಿ ಶಂಕರಘಟ್ಟ, ಶಿವಮೊಗ್ಗ. ನಾನು ಇಂದು ಅಂಬೇಡ್ಕರ್ರ ಓದು ಸರಣಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಎಂಎ ಪರೀಕ್ಷೆಗೆ 1913-14 ಬರೆದ ಸಂಶೋಧನಾ ಪ್ರಬಂಧದ ಮುಂದುವರೆದ ಭಾಗವನ್ನು ತಮ್ಮೆದುರು ಪ್ರಸ್ತುತಪಡಿಸುತ್ತಿರುವೆ. ಪ್ರಿಯ ವೀಕ್ಷಕರೇ, ಇತಿಹಾಸದ ಎಲ್ಲ ಕಾಲಗಳಲ್ಲಿಯೂ ಸಂಸ್ಕೃತಿಯು ವಾಣಿಜ್ಯದ ಗತಿಯನ್ನು ಅನುಸರಿಸುತ್ತದೆ. ಈ ಸಂಗತಿ ಆಧುನಿಕ ಕಾಲಕ್ಕಿಂತಲೂ ಪ್ರಾಚೀನ ಕಾಲಕ್ಕೆ ಹೆಚ್ಚು ಸಮಂಜಸವಾಗಿರುತ್ತದೆ. ಹಳೆಯ ಕಾಲದ ಒಂಟೆ ಸವಾರರು ಬರೇ ವಸ್ತುಗಳನ್ನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಒಯ್ಯುತ್ತಿರಲಿಲ್ಲ, ಅವುಗಳ ಜೊತೆಗೆ ನಾಗರಿಕತೆಯನ್ನು ಸಹ ಒಯ್ಯುತ್ತಿದ್ದರು. ಅವರು ನಾಗರಿಕತೆಯನ್ನು ಹಬ್ಬಿಸಿದರು ಹಾಗೂ ಅದನ್ನು ಸಾರ್ವತ್ರಿಕಗೊಳಿಸಿದರು. ಭಾರತದೊಂದಿಗಿನ ಈ ವ್ಯಾಪಾರಿ ಸಂಬಂಧ ಈಜಿಪ್ಟರ ಶಿಲ್ಪಕಲೆಯ ಮೇಲೆ ಎಷ್ಟೊಂದು ಪ್ರಭಾವ ಬೀರಿತ್ತೆಂದರೆ ಜೇಮ್ಸ್ ಫರ್ಗ್ಯೂಸನ್ ತಮ್ಮ ಶಿಲ್ಪಕಲೆಯ ಇತಿಹಾಸ 1:142-143 ಎಂಬ ಪುಸ್ತಕದಲ್ಲಿ ಎಕ್ಸಮ್ಸ್ದಲ್ಲಿನ ಬೃಹತ್ ಏಕಶಿಲಾಕೃತಿಯು ಭಾರತದಿಂದ ಪ್ರೇರಣೆ ಪಡೆದಿದೆ ಎಂದು ಬರೆಯುತ್ತಾರೆ. ಮುಂದುವರೆದು ಅವರು, ವಿಚಾರ ಈಜಿಪ್ಟಿನವರದ್ದು ಆದರೆ ವಿವರವು ಭಾರತದ್ದು. ಭಾರತೀಯ 9 ಅಂತಸ್ತುಗಳ ಪಗೋಡವು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಈಜಿಪ್ಟಿಗೆ ಭಾಷಾಂತರವಾಗಿದೆ. ಇದು ಏಕಶಿಲಾಕೃತಿ ಎಂದು ಹೇಳಿದ್ದಾರೆ. ಅವರು ಅದನ್ನು ಭಾರತದ ಬುದ್ಧಗಯ ಗುಡಿಗಳಿಗೆ ಹೋಲಿಸಿ ಅವುಗಳ ಸಾಮ್ಯತೆಯನ್ನು ಗುರುತಿಸಿರುತ್ತಾರೆ. ಭಾರತೀಯ ಹಾಗೂ ಈಜಿಪ್ಟಿನ ಕಲೆಗಳ ಈ ವಿಶಿಷ್ಟ ಬೆಸುಗೆ ಅವರಿಬ್ಬರ ವ್ಯಾಪಾರಿ ಸಂಘಟನೆಯನ್ನ ಪ್ರತಿಬಿಂಬಿಸುತ್ತದೆ ಎಂದೂ ಸಹ ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ನೆಲದಲ್ಲಿ ಮೊಟ್ಟ ಮೊದಲು ವಾಸವಾಗಿದ್ದ ಆದರೆ ಯಾವುದೇ ರೀತಿಯಿಂದ ಪಶ್ಚಿಮ ಏಷ್ಯಾದ ಮೂಲ ನಿವಾಸಿಗಳೂ ಆಗಿರದ ದ್ರಾವಿಡ ಜನರು ಈಜಿಪ್ಟಿಯನ್ನರೊಂದಿಗೆ ಅಥವಾ ಪಶ್ಚಿಮ ಏಷ್ಯಾದವರೊಂದಿಗೆ ಹೊಂದಿದ ಸಂಬಂಧವನ್ನ ನೋಡುವುದು ಅಪ್ರಸ್ತುತವೇನಲ್ಲ. ಶ್ರೀ ಗುಸ್ತಾವ್ ಆಫರ್ಡ್ ಹೇಳುವಂತೆ, ತುರೇನಿಯನ್ ಸಾಮ್ರಾಟರು ನಿಸ್ಸಂದೇಹವಾಗಿ ಸಂಸ್ಕೃತಿಯ ಅತ್ಯುನ್ನತ ಮಟ್ಟಕ್ಕೆ ಬಂದಿದ್ದರು ಎಂದು ಕುನಿಫಾಮ್ ಶಿಲಾಶಾಸನ ತಜ್ಞರಿಂದ ಸ್ಪಷ್ಟವಾಗಿ ಸಾಬೀತಾಗಿದೆ. ಈ ನಾಗರಿಕತೆಯು ಪರಕೀಯ ಭೌತಿಕವಾದದಿಂದ ಲೇಪಿತವಾಗಿದ್ದರೂ ಸಹ ಅದು ತನ್ನಷ್ಟಕ್ಕೆ ತಾನೇ ಕಲೆ ಮತ್ತು ವಿಜ್ಞಾನದ ಕೆಲವು ಶಾಖೆಗಳನ್ನು ಪರಿಪೂರ್ಣತೆಯ ಮಟ್ಟಕ್ಕೆ ಏರಿಸುವ ಸಾಮರ್ಥ್ಯವನ್ನು ಹೊಂದಿತ್ತು. ತುರೇನಿಯನ್ರು ತಮ್ಮ ತಮ್ಮಲ್ಲಿಯೇ ಸಾಕಷ್ಟು ವಿಚಾರ ವ್ಯತ್ಯಾಸಗಳನ್ನು ಹೊಂದಿದ್ದರೂ ಸಹ ಆ ಕಾಲದಲ್ಲಿ ಆರಿಯಾನ ಮತ್ತು ಪರ್ಷಿಯಾವನ್ನು ಸ್ವಾಧೀನಪಡಿಸಿಕೊಂಡಿದ್ದ ಭಾರತೀಯ ದ್ರಾವಿಡ ಜನರಿಗೆ ಸಂಬಂಧಿಸಿದ್ದರು. ಯುರೋಪ್ ಖಂಡದಲ್ಲಿ ಈ ತುರೇನಿಯನ್ನರನ್ನು ಏಸ್ಟ್ರೋಯನ್ನರು ಪ್ರತಿನಿಧಿಸಿದ್ದರು ಮತ್ತು ಪಶ್ಚಿಮ ಹಾಗೂ ಮಧ್ಯ ಏಷ್ಯಾದಲ್ಲಿ ಅವರು ಅಲ್ಲಿನ ಜನಸಂಖ್ಯೆಯ ಕೆಳಸ್ತರಗಳಲ್ಲಿದ್ದರು ಮತ್ತು ಚೈನಾದಲ್ಲಿ ಅವರ ಸ್ವರ್ಗೀಯ ಸಾಮ್ರಾಜ್ಯ ನಾಗರಿಕತೆಯ ಅಡಿಪಾಯವನ್ನ ಹಾಕಿದರು. ಈ ತುರೇನಿಯನ್ರು ಹಳೆ ಜಗತ್ತಿನಾದ್ಯಂತ ಸಾಮ್ರಾಜ್ಯಗಳನ್ನ ಸ್ಥಾಪಿಸಿದ್ದರು.
ಅವರ ಸ್ವಂತ ಊರು ಅಥವಾ ನೆಲೆ ಆರಲ್ ಸರೋವರದ ಸುತ್ತಮುತ್ತಲಿನ ಬಹುಭಾಗದಲ್ಲಿ ಪಸರಿಸಿದ್ದರು ಮತ್ತು ಅದನ್ನು ಕನಿಷ್ಠ 1500 ವರ್ಷಗಳವರೆಗೆ ಆಳಿದರು. ಈಜಿಪ್ಟಿಯನ್ನರು, ಅಸ್ಸೇರಿಯನ್ನರು, ಅಕಾಡಿಯನ್ನರು, ಸುಮೇರಿಯನ್ನರು ಮತ್ತು ಫೂನಿಯನ್ನರು ಇವೆಲ್ಲವುಗಳು ತುರೇನಿಯನ್ನರ್ ಜನಾಂಗದ ಶಾಖೆಗಳಾಗಿದ್ದವು. ಈಜಿಪ್ಟ್ ಸಾಮ್ರಾಜ್ಯ ಸ್ಥಾಪನೆಯಾದ 250 ವರ್ಷಗಳ ನಂತರ ಅಂದರೆ ಕ್ರಿಸ್ತಪೂರ್ವ 2500 ಮತ್ತು ಅಕಾಡಿಯನ್ ಅರಸರು ಬ್ಯಾಬಿಲೋನ್ ಅನ್ನು ದೀರ್ಘಕಾಲ ಆಳಿದ ನಂತರ ಆರ್ಯನ್ನು ಚಾಲ್ಡಿಯಾವನ್ನು ಆಕ್ರಮಿಸಿದರು. ಇವರು ಪರ್ಷಿಯನ್ ಕೊಲ್ಲಿಯ ಕನ್ನನೈಟ್ಗಳ ಮತ್ತು ಪರ್ಷಿಯಾದ ದ್ರಾವಿಡಿಯನ್ರ ಮೇಲೆ ಏಕಕಾಲದಲ್ಲಿ ಒತ್ತಡ ಹಾಕುತ್ತಾ ಕನ್ನನೈಟರನ್ನು ವಾಯುವ್ಯದ ಕಡೆಗೆ ಹಾಗೂ ದ್ರಾವಿಡರನ್ನು ಆಗ್ನೇಯ ಭಾರತದ ಕಡೆಗೆ ಸರಿಸಿದರು. ಆರ್ಯರು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಈ ದ್ರಾವಿಡರಿಂದ ಸಾಕಷ್ಟು ಪ್ರತಿರೋಧವನ್ನ ಎದುರಿಸಬೇಕಾಯಿತು. ಏಕೆಂದರೆ ಇದರ ಸಲುವಾಗಿ ಅವರು ಕ್ರಿಸ್ತಪೂರ್ವ 15ನೆಯ ಶತಮಾನದವರೆಗೂ ಭಾರತದೊಳಗೆ ಪಂಜಾಬ್ ಗಡಿ ದಾಟಿ ಮುಂದೆ ಹೋಗಲಾಗಲಿಲ್ಲ. ಆ ನಂತರದ ಮಹತ್ತರವಾದ ಘಟನೆ ಎಂದರೆ ಇಂಡಿಯಾ ಮತ್ತು ಇಂಡಿಯಾ ಸಾಮ್ರಾಜ್ಯ ಸಂಬಂಧ. ಬೈಬಲ್ನಲ್ಲಿ ಪುರಾವೆ ದೊರೆತರೂ ಬರಹಗಾರರು ಅದನ್ನು ಚಾರಿತ್ರಿಕ ಉದ್ದೇಶಗಳಿಗೆ ಬಳಸಲು ಒಲ್ಲದಾದರು ಈ ಪುರಾವೆಯು ನಿರಾಕರಿಸಲಾಗದಷ್ಟು ಗಟ್ಟಿಯಾಗಿದೆ. ಆಗ ಜುಡೇಯ ಒಂದು ಮುಖ್ಯ ಪ್ರದೇಶದಲ್ಲಿದ್ದು ಭಾರತದೊಂದಿಗೆ ನೇರ ಸಂಪರ್ಕ ನಡೆಸಲು ಸಾಧ್ಯವಿರಲಿಲ್ಲ. ಅದಕ್ಕೆ ಸಮುದ್ರ ತೀರವಿರಲಿಲ್ಲ, ಬಂದರು ಇರಲಿಲ್ಲ. ಆದ ಕಾರಣ ಭಾರತದ ವ್ಯಾಪಾರಕ್ಕಾಗಿ ಅದು ಸಂಪೂರ್ಣವಾಗಿ ಈಜಿಪ್ಟ್ ಮತ್ತು ಸಿರಿಯಾದ ಮೇಲೆ ಅವಲಂಬಿಸಬೇಕಾಗಿತ್ತು. ಈ ಎರಡೂ ದೇಶಗಳು ಸಮುದ್ರ ವ್ಯವಹಾರವನ್ನು ಮತ್ತು ಭಾರತದ ವ್ಯಾಪಾರಿ ಮಾರ್ಗಗಳನ್ನು ನಿಯಂತ್ರಿಸಿಕೊಂಡಿದ್ದವು. ಭಾರತೀಯರು ತಮ್ಮ ಸರಕುಗಳನ್ನು ಯಮನ್ ಅಥವಾ ಅರೇಬಿಯಾ ಫೆಲಿಕ್ಸ್ದೊಂದಿಗೆ ತರುತ್ತಿದ್ದರು. ಭಾರತೀಯ ಸರಕುಗಳಿಗೆ ಯಮನ್ ಒಂದು ದೊಡ್ಡ ಪೇಟೆಯಾಗಿತ್ತು. ಅಷ್ಟೇ ಅಲ್ಲ, ಅದು ಒಂದು ವಿತರಣಾ ಕೇಂದ್ರ ಸಹ ಆಗಿತ್ತು. ಅಲ್ಲಿಂದ ಭಾರತೀಯ ಸರಕುಗಳು ವ್ಯಾಪಾರಿಗಳಿಂದ ಸಿರಿಯಾಕ್ಕೋ ಅಥವಾ ಈಜಿಪ್ಟ್ದ ಹಡಗುಗಳ ಮೂಲಕ ಆ ದೇಶಕ್ಕೂ ಹೋಗುತ್ತಿದ್ದವು. ಅತ್ಯಂತ ಪ್ರಾಚೀನ ಕಾಲದಿಂದಲೂ ಭಾರತೀಯ ಶ್ರೀಮಂತ ಮಣ್ಣಿನಿಂದ ಸಾಂಬಾರು ದಿನಸಿಗಳು, ಸುಗಂಧ ಕಾಷ್ಪಗಳು, ರತ್ನಗಳು, ಹಸ್ತಿದಂತ ಮುಂತಾದ ಅಮೂಲ್ಯ ಸರಕುಗಳು ವಿಪುಲ ಪ್ರಮಾಣದಲ್ಲಿ ಪರದೇಶಗಳಿಗೆ ಪೂರೈಕೆಯಾಗುತ್ತಿದ್ದವು. ಈಜಿಪ್ಟಿನ ಬಲ ಕುಸಿಯುತ್ತಿರುವುದನ್ನು ಕಂಡ ಆತನು ಕೆಂಪು ಸಮುದ್ರದ ದಂಡೆಯ ಮೇಲೆ ಇರುವ ಇಡುಮಿಯನ್ನು ಬಂದರಾಗಿ ಬಳಸುವ ಮಹತ್ವವನ್ನು ಮನಗೊಂಡು ಭಾರತದೊಂದಿಗೆ ನೇರ ವ್ಯಾಪಾರಿ ಸಂಬಂಧಗಳನ್ನು ಅನುಷ್ಠಾನದಲ್ಲಿ ತರಲು ಯೋಚಿಸಿದನು. ಆದರೆ ಜ್ಯೂ ಜನರಿಗೆ ನೌಕಾ ಸಾರಿಗೆಯಲ್ಲಿ ಅನುಭವವಿರಲಿಲ್ಲವಾದ್ದರಿಂದ ಆತನನ್ನು ಫೋನಿಷಿಯನ್ ದೊರೆಯಾದ ಹಿರೈನ್ನ ಸಹಕಾರ ಕೋರಬೇಕಾಯಿತು. ಆಗ ಫೋನಿಷಿಯನ್ನರು ನೌಕಾ ಸಾರಿಗೆಯಲ್ಲಿ ಅಗ್ರಗಣ್ಯರಾಗಿದ್ದರು. ಆದರೆ ಫೋನಿಷಿಯನ್ನರು ಭಾರತದೊಂದಿಗೆ ನೇರವಾಗಿ ವ್ಯಾಪಾರಿ ಸಂಬಂಧವನ್ನ ಹೊಂದಿದ್ದರೋ ಅಥವಾ ಇಲ್ಲವೋ ಎಂಬುದು ವಾದಗ್ರಸ್ತವಾದ ವಿಷಯವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಬರ್ಟ್ಸನ್ರು ಅನುಕೂಲಕರವಾದ ನಿಲುವನ್ನು ತಾಳಿರುತ್ತಾರೆ. ಬಡತನವು ಫೋನಿಷಿಯನ್ರಿಗೆ ಹೇಗೆ ವ್ಯಾಪಾರದ ಮೇಲೆ ಅವಲಂಬಿಸಲು ಒತ್ತಾಯಿಸಿತು ಎಂಬುದನ್ನು ತೋರಿಸಿದ ನಂತರ ಅವರು ಈ ರೀತಿ ಹೇಳುತ್ತಾರೆ, ಅವರ ವಿವಿಧ ವ್ಯಾಪಾರಿ ಶಾಖೆಗಳಲ್ಲಿ ಭಾರತದ ಜೊತೆಗಿನ ವ್ಯಾಪಾರ ಅತ್ಯಂತ ಗಮನಾರ್ಹವಾದದ್ದು ಹಾಗೂ ಹೆಚ್ಚು ಲಾಭದಾಯಕವಾದದ್ದು ಆಗಿತ್ತು. ಆದರೆ ಮೆಡಿಟರೇನಿಯನ್ ಸಮುದ್ರದಲ್ಲಿ ಅವರ ಸ್ಥಾನ ಮತ್ತು ಅವರ ನೌಕಾ ಸಾರಿಗೆಯ ಅಪರಿಪೂರ್ಣತೆಯಿಂದಾಗಿ ಅವರು ಭಾರತದೊಂದಿಗೆ ಸಮುದ್ರ ಸಾರಿಗೆಯ ನೇರ ಸಂಪರ್ಕ ಹೊಂದಲು ಪ್ರಯತ್ನ ಮಾಡಲಿಲ್ಲ. ಆದರೆ ಅವರ ವ್ಯಾಪಾರಿ ಸಾಹಸ ಪ್ರವೃತ್ತಿಯು ಅವರನ್ನು ಇಡುಮಿಯಿಂದ ಪಶ್ಚಿಮಕ್ಕೆ ಅರೇಬಿಯನ್ ಕೊಲ್ಲಿಯ ಅಡಿಯಲ್ಲಿರುವ ಕೆಲವು ಬಂದರುಗಳೊಂದಿಗೆ ವ್ಯಾಪಾರಿ ಸಂಪರ್ಕಗಳನ್ನು ಇಟ್ಟುಕೊಳ್ಳುವಂತೆ ಮಾಡಿತು. ಈ ಬಂದರುಗಳಿಂದ ಒಂದೆಡೆ ಅವರು ಭಾರತದೊಂದಿಗೆ ಮತ್ತು ಇನ್ನೊಂದೆಡೆ
ಆಫ್ರಿಕಾದ ಪೂರ್ವ ಹಾಗೂ ದಕ್ಷಿಣ ಕೊಲ್ಲಿಗಳೊಂದಿಗೆ ವ್ಯಾಪಾರಿ ಸಂಪರ್ಕವನ್ನ ಬೆಳೆಸಿದರು. ಇದು ಏನೇ ಇರಲಿ, ಅರೇಬಿಯನ್ ಕೊಲ್ಲಿಯಿಂದ ಝೈರೆವರೆಗಿನ ದೂರ ಗಮನಾರ್ಹವಾಗಿತ್ತು ಮತ್ತು ಅಲ್ಲಿಗೆ ಭೂಮಾರ್ಗದಲ್ಲಿ ಸರಕು ಸಾಮಗ್ರಿಗಳ ಸಾಗಾಟ ಅತ್ಯಂತ ಕಷ್ಟಕರ ಹಾಗೂ ವ್ಯಾಪಕವಾಗಿತ್ತು. ಆದುದರಿಂದಲೇ ಅವರು ಮೆಡಿಟರೇನಿಯನ್ ಸಮುದ್ರದಿಂದ ಅರೇಬಿಯನ್ ಕೊಲ್ಲಿಗೆ ಅತ್ಯಂತ ಸಮೀಪವಾಗಿರುವ ಫಿನೋಕೊಲಾರ ಬಂದರನ್ನು ವಶಪಡಿಸಿಕೊಳ್ಳಬೇಕಾಯಿತು. ಭಾರತದಿಂದ ಖರೀದಿಸಿದ ಎಲ್ಲಾ ಸರಕನ್ನು ಭೂಮಾರ್ಗವಾಗಿ ಅವರು ಈ ಬಂದರಿಗೆ ಕಳುಹಿಸುತ್ತಿದ್ದರು. ಏಕೆಂದರೆ ಈ ಮಾರ್ಗ ಅರೇಬಿಯನ್ ಕೊಲ್ಲಿಯ ಎದುರಿನ ದಂಡೆಯಿಂದ ನೈಲ್ ನದಿಯವರೆಗೆ ಸರಕುಗಳನ್ನು ಕಳುಹಿಸುವ ಮಾರ್ಗಕ್ಕಿಂತಲೂ ಬಹಳ ಹತ್ತಿರವೂ ಹಾಗೂ ಅಧಿಕ ವ್ಯಾವಹಾರಿಕವೂ ಆಗಿತ್ತು. ರಿನೋಕೊಲೋರಾದಿಂದ ಸಾಮಗ್ರಿಗಳನ್ನು ಪುನಃ ಹಡಗಿಗೆ ತುಂಬಿ ಜಲಮಾರ್ಗದಿಂದ ಸರಳವಾಗಿ ಟೈರೆಗೆ ಕಳುಹಿಸಿ ಅಲ್ಲಿಂದ ಅವುಗಳನ್ನು ಜಗತ್ತಿನಾದ್ಯಂತ ಹಂಚಿದರು. ಈ ಮಾರ್ಗ ಭಾರತ ಸಂಪರ್ಕವಿಟ್ಟುಕೊಂಡ ಅಧಿಕೃತ ಮಾರ್ಗಗಳಲ್ಲಿಯೇ ಅತ್ಯಂತ ಹಳೆಯದಾಗಿದೆ ಮತ್ತು ಪೂರ್ವದಲ್ಲಿ ಆಧುನಿಕ ನೌಕಾ ಮಾರ್ಗಗಳ ಸಂಶೋಧನೆಯ ಮುಂಚೆ ಅಸ್ತಿತ್ವದಲ್ಲಿರುವ ಹಲವಾರು ಮಾರ್ಗಗಳಲ್ಲಿಯೇ ಇದು ಅತ್ಯಂತ ಹಳೆಯ ಮಾರ್ಗವಾಗಿತ್ತು ಮತ್ತು ಅನೇಕ ಲಾಭಗಳನ್ನು ಹೊಂದಿತ್ತು. ಫೊನಿಷಿಯನ್ರು ಭಾರತದೊಂದಿಗೆ ಸಂಬಂಧ ಇಟ್ಟುಕೊಂಡಿದ್ದಕ್ಕೆ ಸಾಕ್ಷಿಯಾಗಿ ಅವರು ತಮ್ಮ ಪತ್ರಗಳನ್ನು ಕೊಟ್ಟಿದ್ದು ರಾಬರ್ಟ್ಸನ್ನ ವಿಚಾರವನ್ನು ಸಮರ್ಥಿಸುವ ಮತ್ತೊಂದು ಪುರಾವೆಯಾಗಿದೆ. ನೆರೆಹೊರೆಯ ಫೊನಿಷಿಯನ್ಸ್ರಿಂದ ಪ್ರಚೋದಿಸಲ್ಪಟ್ಟೋ ಅಥವಾ ಇಲ್ಲದೆಯೋ ಸೊಲೋಮನ್ ರಾಜನು ಟೈರೆಯ ರಾಜನಾದ ಹಿರಾಮನ ಜೊತೆಗೂಡಿ ಎಲಾತ್ ಹಾಗೂ ಎಜಾಇನ್ಗರ್ ಎಂಬಲ್ಲಿ ಹಡಗುಗಳನ್ನು ನಿರ್ಮಿಸಿದನು. ಈ ನೌಕೆಗಳು ಫೊನಿಷಿಯನ್ನರ ನಾವಿಕನಿಂದ ಕಫೀರ್ಗೆ ಮುಟ್ಟಿದವು ಮತ್ತು ತಂದ ಸಂಪತ್ತನ್ನು ಇಬ್ಬರು ತಮ್ಮೊಳಗೆ ಹಂಚಿಕೊಂಡರು. ಕಫೀರ್ ನೆಲೆ ಯಾವುವು ಎಂಬುದು ಬಗೆಹರಿಯದ ವಿಷಯವಾಗಿದೆ. ಆದರೆ ಎಲ್ಲಾ ವ್ಯಾವಹಾರಿಕ ಉದ್ದೇಶಗಳಿಗಾಗಿ ಪ್ರೊಫೆಸರ್ ಲಾಸೆನ್ನರು ಭಾರತದ ಗುಜರಾತ್ ಪ್ರಾಂತ್ಯದಲ್ಲಿ ಈ ಊರು ಇತ್ತು ಎಂದು ಗುರುತಿಸಿ ಎಲ್ಲಾ ವಿವಾದಗಳಿಗೆ ತೆರೆ ಎಳೆದಿದ್ದಾರೆ. 3 ವರ್ಷಗಳ ಸಮಯದಲ್ಲಿ ಜಲ ಪರ್ಯಟನೆ ಪುನರಾವೃತ್ತಿಯಾಯಿತು. ಹಡಗುಗಳು ಎಲ್ಲಾ ಅಮೂಲ್ಯ ಸರಕುಗಳಿಂದ ತುಂಬಿ ಹೋದವು. ಇದರಿಂದಾಗಿ ಈ ದೇಶ ಎಷ್ಟು ಶ್ರೀಮಂತವಾಗಿತ್ತೆಂದರೆ ಜೆರೂಸಲೇಂನಲ್ಲಿ ಬೆಳ್ಳಿಯನ್ನು ಕಲ್ಲಿನಂತೆ ಧಾರಾಳವಾಗಿ ಲಭ್ಯವಿರುವಂತೆ ರಾಜನು ಕಾರ್ಯ ಕೈಗೊಂಡನು ಮತ್ತು ಅಮೂಲ್ಯ ಸೈಕಾಮೋರ್ ಗಿಡಗಳನ್ನು ದೇವದಾರು ಗಿಡಗಳಂತೆ ಬಳಸಿಕೊಳ್ಳಲಾಯಿತು. ಹೀಗೆ ವ್ಯಾಪಾರದಿಂದಾಗುವ ಎಲ್ಲಾ ಅನುಕೂಲತೆಗಳನ್ನು ಜನರಿಗೆ ಪಡೆಯಲಾಯಿತು ಮತ್ತು ಜೊತೆಗೆ ಅದರಿಂದಾಗಬಹುದಾದ ಅನಾಹುತಗಳ ಕಲ್ಪನೆಯನ್ನು ಜನರಿಗೆ ನೀಡಲಾಯಿತು. ಆದುದರಿಂದಲೇ ಡೀನ್ ಸ್ಟ್ಯಾನ್ಲಿಯವರು ಸೇನಾಯಿ ಮತ್ತು ಪಾಲಿಸ್ಟನ್ ಪುಟ ಸಂಖ್ಯೆ 261 ಎಲ್ಲಿಗೆ ಯುದ್ಧದ ಹಡಗುಗಳು ಹೋಗಲಾರವೋ ಮತ್ತು ಬೆಡಗು ಹಡಗುಗಳು ಈ ಪ್ರದೇಶವನ್ನು ದಾಟಲಾರವೋ ಅಂತಹ ಸ್ಥಳವೇ ರಾಜಧಾನಿ. ಇದೊಂದು ಪಾಶ್ಚಿಮಾತ್ಯರು ಕಲ್ಪಿಸಿಕೊಂಡಂತೆ ಅದು ದೌರ್ಜನ್ಯ ಅಥವಾ ಅಪಾಯದ ಸೂಚನೆಯೇನಲ್ಲ, ಆದರೆ ಅದು ಸಮೃದ್ಧಿಯ ಮತ್ತು ಭದ್ರತೆಯ ದ್ಯೋತಕವಾಗಿದೆ ಎಂದಿದ್ದಾರೆ. ಭಾರತ ಮತ್ತು ಜುಡೋದ ವ್ಯಾಪಾರ ಸೊಲೋಮನ್ ದೊರೆಯ ಕಾಲದಲ್ಲಿ ಶುರುವಾಗದೆ ಅದರ ಹಿಂದಿನ ಪ್ರಾಚೀನ ಕಾಲದಲ್ಲಿ ಪ್ರಾರಂಭವಾಗಿರುತ್ತದೆ. ಉದಾಹರಣೆಗೆ ಫಿರ್ ವ್ಯಾಪಾರಿ ಸ್ಥಳದಲ್ಲಿ ಸೊಲೋಮನ್ ದೊರೆ ಬರುವುದಕ್ಕಿಂತಲೂ ಮುಂಚೆ ವ್ಯಾಪಾರ ನಡೆಯುತ್ತಿತ್ತೆಂಬ ಸಂಗತಿ ಕಂಡುಬರುತ್ತದೆ. ಮೇಲಾಗಿ ಬೈಬಲ್ ಸಹ ಈ ಪುರಾವೆಗಳಿಗೆ ಪೂರಕವಾಗಿದೆ. ಅನೇಕ ಭಾಷಾಶಾಸ್ತ್ರೀಯ ಪುರಾವೆಗಳನ್ನು ನೀಡಬಹುದು. ಉದಾಹರಣೆಗೆ ಟುಕಿ ಎಂಬ ಹೆಬ್ರೂ ಶಬ್ದವು ನವಿಲು ಎಂಬ ಅರ್ಥದ ತಮಿಳು ಮಲಯಾಳಂ ಟೋಕೆಇಯ ಸ್ವಲ್ಪ ಬದಲಾದ ರೂಪವೇ ಆಗಿದೆ. ಇದರಂತೆ ಆಫಿಲ್ ಎನ್ನುವ ಪದ ಹೆಬ್ರೂ ಪದ ಆಹಾಲಿಂ ಅಥವಾ ಅಹೋಲೋಕ ಪದದ ಅಪಭ್ರಂಶವಾಗಿದೆ. ಧನ್ಯವಾದಗಳು.